ಹಲೋ ಅಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಕ್ಕೆ ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಲೈಕ್ ಬ್ರೈನ್ ಈಟಿಂಗ್ ಅಮೀಬ ಅಥವಾ ಮೆದುಳು ತಿನ್ನುವ ಅಮೀಬ ಅಂತ ಇತ್ತೀಚೆಗೆ ನಿಮಗೆ ಇದೆ ಸೊ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಭಾರತದ ಕೇರಳ ರಾಜ್ಯದಲ್ಲಿ ಅಮೀಬ ಅಂದರೆ ಲೈಕ್ ಈ ಮೆದುಳು ಅಂದರೆ ತ್ರೀ ಲೈಕ್ ಮೂರು ಮೂರು ಮಕ್ಕಳು ಮರಣವನ್ನು ಅಪ್ಪಿದ್ದಾರೆ ಸೊ ಹಾಗಾದ್ರೆ ಏನಿದು ಲೈಕ್ ಬ್ರೈನ್ ಈಟಿಂಗ್ ಅಮೀಬಾ ಅಥವಾ ಮೆದುಳು ತಿನ್ನುವ ಅಮಿ ಅಮೀಬಾ ಹೇಗಿದು ವರ್ಕ್ ಆಗುತ್ತೆ ಅಥವಾ ಎಲ್ಲಿ ಎಲ್ಲಿಂದ ಇದು ಹರಡುತ್ತೆ ಸೊ ಇದರ ಲೈಕ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಯಾವ ರೀತಿ ಎಲ್ಲ ಕ್ವಶನ್ಸ್ ಕೇಳಬಹುದು ಈ ರೀತಿಯಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಬ್ರೈನ್ ಈಟಿಂಗ್ ಅಮೀಬಾವನ್ನ ಅಥವಾ ಮೆದುಳು ತಿನ್ನುವ ಅಮೀಬಾವನ್ನ ಪಿ ಎ ಎಮ್ ಎಂದೂ ಕೂಡ ಕರೀತಾರೆ ಅಂದ್ರೆ ಪಿ ಎ ಎಮ್ ಪಿ ಎಮ್ ಅಂದ್ರೆ ಏನು ಪ್ರೈಮರಿ ಅಮೀಬಿಕ್ ಮೀನಿಂಗೋ ಎನ್ಸೋಫಾಲಿಟಿಸ್ ಅಂತ ಈ ರೋಗದ ಹೆಸರನ್ನು ಯೂಶ್ವಲಿ ಇದನ್ನು ಕರೀತಾರೆ ಅಥವಾ ಇದನ್ನು ಬಾಯಿ ಮಾತಿನಲ್ಲಿ ಮೆದುಳು ತಿನ್ನುವ ಅಮೀಬ ಯಾಕಂದ್ರೆ ಈ ಏನಿದೆ ಈ ಅಮೀಬ ಇದೆ ಯೂಶಲಿ ಮಾನವ ದೇಹಕ್ಕೆ ಸೇರದಂತಹ ಅಮೀಬ ಮೆದುಳನ್ನು ತಿಂತ ಹೋಗುತ್ತೆ ಅದರಿಂದಾಗಿ ಇದನ್ನ ಬ್ರೈನ್ ಈಟಿಂಗ್ ಅಮೀಬ ಅಥವಾ ಮೆದುಳು ತಿನ್ನುವ ಅಮೀಬ ಅಂತ ಕರೀತಾರೆ ಬಟ್ ಯೂಶ್ವಲಿ ಅದರ ಹೆಸರು ಬಂದು ಪ್ರೈಮರಿ ಅಮೀಬಿಕ್ ಮೆನಿಂಗೋ ಇನ್ಸೋಫಾಲಿಟೀಸ್ ಅಂದಂತಹ ಕರೆಯುವಂಥದ್ದು ಇದು ತೀರಾ ಅಪರೂಪದ ರೇರ್ ಡಿಸೀಸ್ ಅಂತ ಕರೀತೀವಿ ಅಂದ್ರೆ ಅಪರೂಪದ ಕಾಯಿಲೆ ಅಂಡ್ ಮಾರಣಾಂತಿಕವಾದಂತಹ ಕಾಯಿಲೆ ಅಂದ್ರೆ ಇದು ಒಂದ್ಸಲ ಹತ್ತುಕೊಂಡಾಗ ಅಂದ್ರೆ ಒಂದ್ಸಲಿ ಮಾನವನಿಗೆ ತಗುಲಿದ್ರೆ ಇದರಿಂದ ಸಾವು ಲೈಕ್ ಬಹುತೇಕ ಖಚಿತ ಅಂತಾನೆ ಹೇಳುವಂತದ್ದು ಯಾಕಂದ್ರೆ ಇದಕ್ಕೆ ಇನ್ನು ಯಾವ್ದಂತಹ ಎಫೆಕ್ಟಿವ್ ಆಗಿ ಅಂದ್ರೆ ದಕ್ಷ ರೀತಿಯಲ್ಲಿ ಎದುರಿಸುವಂತಹ ಔಷಧಿಯನ್ನು ಹರಡಿದ್ರೆ ಇದರಿಂದ ಲೈಕ್ ಲೈಕ್ ರೋಗವನ್ನ ಲೈಕ್ ಹೋಗು ಅನ್ಸುವಂಥದ್ದು ಅಥವಾ ಅದರಿಂದ ರೋಗ ರೋಗದಿಂದ ಹೊರಬರುವಂತಹ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ ಸೊ ಇದನ್ನ ಮೆದುಳು ತಿನ್ನುವ ಅಮಿಬಾ ಅಂತ ಕರೀತಾರೆ ರೋಗಕಾರಕ ಏಜೆಂಟ್ ಅಂದ್ರೆ ಇದು ಟ್ರಾನ್ಸ್ಫಾರ್ಮ್ ಮಾಡುವಂತದ್ದು ಈ ಇಮೇಜ್ ಅಲ್ಲಿ ನೋಡ್ತಾ ಸೊ ಈ ಅಮಿಬಾ ಯೂಶ್ಲಿ ನೆಗ್ಲೇರಿಯಾ ಫೆಲೋರಿ ಅಂತ ಕೂಡ ನೆಗ್ಲೇರಿಯಾ ಫೆಲೋರಿಯಿಂದ ಹರಡುವ ರೋಗ ಯಾವುದು ಅಂತ ಕೇಳಿದಾಗ ನಿಮಗೆ ಅದು ಪ್ರೈಮರಿ ಅಮೀಬಿಕ್ ಮೆನಿಂಗೋ ಎನ್ಸೋಫಾಲಿಟಿಸ್ ಅಂತಲೂ ಕೇಳಬಹುದು ಅಥವಾ ಬ್ರೈನ್ ಈಟಿಂಗ್ ಅಮೀಬಾ ಅಂತಲೂ ಕೂಡ ಕೇಳಬಹುದು ಸೊ ಅದರಿಂದಾಗಿ ನೆಗ್ಲೇರಿಯಾ ಫೆಲೋರಿ ಅನ್ನುವಂತಹ ಒಂದು ರೋಗಾಣು ಅಥವಾ ರೋಗಕಾರಕ ಏಜೆಂಟ್ ಅನ್ನುವಂಥದ್ದು ನಿಮಗೆ ಇದು ಗೊತ್ತಿರಬೇಕಾಗತ್ತೆ ಸೊ ಈ ಈಜೆಂಟ್ ಎಲ್ಲೆಲ್ಲಿ ಕಂಡು ಬರುತ್ತೆ ಮತ್ತು ಹೇಗೆ ಹರಡುತ್ತೆ ಅಂತ ನೋಡೋದು ಅದು ಅಂದ್ರೆ ನೈಸರ್ಗಿಕ ಆವಾಸ ಸ್ಥಾನಗಳು ಅಂತ ಕರಿತೀವಿ ಅಂದ್ರೆ ಸರೋವರಗಳು ಕೆರೆಗಳು ಕೆರೆಗಳು ಯಾವ್ಯಾವ ಇರ್ತಾರೆ ನದಿಗಳಾಗಿರ್ಬೋದು ಬಿಸಿ ಸೀರಿನ ಅಥವಾ ಲೈಕ್ ಹಾಟ್ ವಾಟರ್ ಬುಗ್ಗೆಗಳಂತ ಅಂತ ಕರಿತೀವಿ ಏನು ಅದಾಗಿರ್ಬೋದು ಅಥವಾ ಈಜು ಕೊಳಗಳು ಕೆಲವು ಸ್ವಿಮ್ಮಿಂಗ್ ಫೂಲ್ಸ್ ಇಂದನೂ ಕೂಡ ಈ ಯೂಜ್ವಲಿ ಲೈಕ್ ಈ ಒಂದು ರೋಗಕಾರಕ ಹರಡುತ್ತೆ ಅಂದ್ರೆ ಸಿಹಿ ನೀರಿನಲ್ಲಿ ಯೂಶ್ವಲಿ ಇದು ಸಿಹಿ ನೀರಿನ ಸಾಲ್ಟ್ ಸಾಲ್ಟ್ ವಾಟರ್ ಅಲ್ಲಿ ಹರಡೋದಿಲ್ಲ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ ಇದೇನಿದ್ರು ಫ್ರೆಶ್ ವಾಟರ್ ಲೇಕ್ಸ್ ಆಗಿರ್ಬೋದು ಫ್ರೆಶ್ ವಾಟರ್ ರಿವರ್ಸ್ ಈ ರೀತಿಯಾದಂತಹ ಸಿಹಿ ನೀರಿನ ನೀರಿನ ಮೂಲಗಳಲ್ಲಿ ಈ ಒಂದು ರೋಗಕಾರಕ ಹರಡುತ್ತೆ ಯೂಶಲಿ ಇದು ನಲವತ್ತಾರು ಪಾಯಿಂಟ್ ಸೆಲ್ಸಿಯಸ್ ನಂತಹ ತಾಪಮಾನದಲ್ಲಿ ಅತ್ಯುತ್ತಮವಾಗಿ ಬೆಳವಣಿಗೆಯನ್ನು ಕಾಣುತ್ತೆ ಇದು ಹೇಗೆ ಹರಡುತ್ತೆ ಈಜು ಅಥವಾ ನೀರಿನಲ್ಲಿ ನಾವು ಇಳಿತೀವಿ ಅಥವಾ ಕೆರೆಗೆ ಬಾವಿಗಳಿಗೆ ಅಥವಾ ನದಿಗಳಿಗೆ ಅಥವಾ ಸ್ವಿಮ್ಮಿಂಗ್ ಪೂಲ್ ಗೆ ನಾವು ಇಳಿದಾಗ ಯೂಶ್ವಲಿ ಈ ಕಲುಷಿತ ನೀರು ಮೂಗಿನ ಮೂಲಕ ದೇಹವನ್ನು ಪ್ರವೇಶಿಸಿದಾಗ ನೆಗ್ಲೇರಿಯಾ ಫಲೋರಿ ಮನುಷ್ಯನಿಗೆ ಸೋಂಕು ತಗುಲುತ್ತೆ ಇದು ರಕ್ತದಿಂದ ಹರಡುವಂತದಲ್ಲ ಅಥವಾ ಉಸಿರಾಟದಿಂದ ಹರಡುವಂತದಲ್ಲ ಇದು ನೀರಿನ ಮೂಲಕ ಅಂದರೆ ನೀರನ್ನ ನಾವು ನೀರಿನಲ್ಲಿ ಆಟ ಆಡ್ಬೇಕಾದ್ರೆ ಅಥವಾ ನೀರಿನಲ್ಲಿ ಇಳಿದಾಗ ಮೂಗಿನ ಮೂಲಕ ನಮಗೆ ಈ ರೋಗಾಣು ಏನಿದೆ ಅಥವಾ ಈ ರೋಗ ರೋಗವಾಹಕ ಏನಿದೆ ಅದು ನಮ್ಮ ಮೆದುಳನ್ನು ಅಥವಾ ನಮ್ಮ ದೇಹವನ್ನ ಸೇರತ್ತೆ ಮೂಗಿನ ಮೂಲಕ ಮೆದುಳಿಗೆ ಚಲಿಸಿ ಅಲ್ಲಿಂದ ತೀವ್ರಸ್ತವಾದಂತಹ ಒಂದು ಸೋಂಕನ್ನು ಉಂಟು ಮಾಡುತ್ತೆ ಸೊ ಅದರಿಂದ ನಿಮ್ಗೆ ಅದು ಗೊತ್ತಿರಬೇಕಾಗತ್ತೆ ಮತ್ತೆ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದಿಲ್ಲ ಅಥವಾ ಕುಡಿಯೋ ನೀರಿನ ಮೂಲಕ ಅಂದರೆ ನೀರನ್ನು ಕುಡಿಯೋದ್ರಿಂದಾಗಿ ಹರಡೋದಿಲ್ಲ ಅದರಿಂದಾಗಿ ಇದು ಕೇವಲ ಮೂಗಿನ ಮೂಲಕ ಅಥವಾ ಲೈಕ್ ಈ ಮೂಲಕ ಇದನ್ನ ಆ್ಯಂಡ್ ಇದರ ಫೀಚರ್ಸ್ ಏನು ಅಥವಾ ಲಕ್ಷಣಗಳು ಏನೇನು ಅಂತ ಏನು ಲೈಕ್ ಪ್ರಾಥಮಿಕ ಅಥವಾ ಪ್ರೈಮರಿ ಅಮೇಬಿಕ್ ಮೀನಿಂಗೋ ಇನ್ಸೋಫಾಲಿಟೀಸ್ ಅಂತ ಏನು ಕರೀತೀವಿ ಇದರ ಒಂದು ಲಕ್ಷಣಗಳನ್ನ ನೋಡೋದಾದ್ರೆ ಯೂಶಲಿ ಸ್ಟಾರ್ಟಿಂಗ್ ಅಲ್ಲಿ ಆರಂಭಿಕ ಕ್ಷಣದಲ್ಲಿ ತಲೆನೋವಾಗಿರ್ಬೋದು ಜ್ವರ ವಾಕರಿಕೆ ವಾಂತಿ ಈ ರೀತಿಯಾದಂತಹ ಒಂದಷ್ಟು ಲಕ್ಷಣಗಳನ್ನ ನಾವು ಕಾಣ್ತೀವಿ ಆ ನಂತರದಲ್ಲಿ ಒಂದು ಸೀರಿಯಸ್ ಆದಂತಹ ಸಮಯದಲ್ಲಿ ಅಂದ್ರೆ ಈ ರೋಗವನ್ನು ಹರಡಿ ಐದಾರು ದಿನಗಳ ಕುತ್ತಿಗೆ ಕುತ್ತಿಗೆ ತುಂಬಾ ಗಟ್ಟಿಯಾಗದ್ದು ಹಾರ್ಟ್ಸ್ ಇರುವಂತದ್ದು ತುಂಬಾ ಕನ್ಫ್ಯೂಷನ್ಸ್ ಮನುಷ್ಯನಿಗೆ ಯಾವ್ದಂತ ಒಂದು ಡಿಸಿಷನ್ ತೆಗೆದುಕೊಳ್ಳಕ್ ತುಂಬಾ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ರೋಗ್ರಸ್ತವಾಗುವ ಇದಕ್ಕಿದಂತೆ ಪೂರ್ತಿಯಾಗಿ ರೋಗ ಬೀಳುವಂಥದ್ದು ಭ್ರಮೆಗಳು ಇಲ್ಯೂಷನ್ ಅಂತ ಕರಿತೀವಿ ಭ್ರಮೆ ಬೀಳುವಂಥದ್ದು ಅಂಡ್ ಅಟ್ ಲಾಸ್ಟ್ ಸ್ಟೇಜ್ ಅಲ್ಲಿ ಅದೇನು ರಿಕವರಿ ಆಗಲಿಲ್ಲ ಏನು ಲೈಕ್ ಮೆಡಿಸಿನ್ ತಗೊಳ್ಳಲಿಲ್ಲ ಅಂತ ಅದನ್ನ ಕೋಮಾ ಸ್ಟೇಜ್ ಹೋಗೋ ಚಾನ್ಸಸ್ ಸೊ ಇದಕ್ಕೆ ಯಾಕೆ ತುಂಬಾ ನಾವು ಇದೀವಿ ಅಂತ ನೋಡೋದಾದ್ರೆ ಇದಕ್ಕೆ ಲೈಕ್ ಯಾವುದೇ ಆದಂಥ ಒಂದು ಪರಿಣಾಮಕಾರಿ ಚಿಕಿತ್ಸೆಯನ್ನು ಇಲ್ಲಿವರೆಗೂ ಇಲ್ಲ ಸೊ ಅಂದರೆ ಈ ಬ್ರೈನ್ ಈಟಿಂಗ್ ಅಮೀಬಾಗಿ ಯಾವುದೇ ರೀತಿಯಾದಂತಹ ಒಂದು ಪರಿಣಾಮಕಾರಿ ಚಿಕಿತ್ಸೆ ಅಥವಾ ಇದಕ್ಕೆ ಲಭ್ಯ ಇರುವಂತಹ ಯಾವ್ದಾದ್ರು ಮೆಡಿಸಿನ್ಸ್ ಇದೆ ಡೈರೆಕ್ಟ್ ಆಗಿ ಇದನ್ನು ಕೊಲ್ಲುವಂಥದ್ದು ಅಥವಾ ಲೈಕ್ ಇಂಜೆಕ್ಷನ್ ಇದೆ ಅಂದಾಗ ಖಂಡಿತ ಇಲ್ಲ ಸೊ ಅದರಿಂದಾಗಿ ಇದನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಆಫೋಟೇರಿಸ್ ಬಿ ಅಥವಾ ಅಜಿತ್ರೋ ಮೇನೋ ಮೇನೈಸ್ ಅನ್ನುವಂತಹ ಅಥವಾ ಫ್ಲೋಕೋನೋ ಜೆಲ್ ಅನ್ನೋಂತಹ ಕೆಲವು ಮೆಡಿಸ್ ಇರುವಂತಹ ಬೇರೆ ರೋಗಕ್ಕೆ ಬಳಸಲಾಗುವಂತಹ ಲೈಕ್ ಮೆಡಿಸಿನ್ ಗಳ ಒಂದು ಸಂಯೋಜನೆಯನ್ನ ಬಳಸಿ ಅದನ್ನ ಸದ್ಯಕ್ಕೆ ಕ್ಯೂರ್ ಮಾಡ್ತಾ ಇದ್ದಾರೆ ಕ್ಯೂರ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಅಲ್ಲ ಯೂಶಲಿ ಇದರಿಂದ ಲೈಕ್ ಸೋಂಕನ್ನು ತಗುಲಿ ಅರ್ಲಿ ಸ್ಟೇಜಸ್ ಅಲ್ಲೇ ಒಂದು ಲೈಕ್ ಕಂಡಿಡಿದು ಅವಾಗ ಏನಾದ್ರೂ ಪ್ರಕರಣಕ್ಕೆ ಯೂಜ್ಲಿ ನಾವು ಇದನ್ನ ಮಾಡ್ತಾ ಬಂದ್ರೆ ಈ ಏನಿದೆ ಆಫೋಟೋರಿಸ್ ಆಗಿರ್ಬೋದು ಅಥವಾ ಅಜಿತ್ರೋ ಆಗಿರ್ಬೋದು ಅಥವಾ ಜೆಲ್ ಅಂತ ಈ ಮೆಡಿಸಿನ್ ಗಳು ಕರೀತಾರೆ ಮತ್ತು ಇದನ್ನು ಒಂದು ಸಂಯೋಜನೆ ಮಾಡಿ ಅಂದ್ರೆ ಪ್ರೊಪೋರ್ಷನಲಿ ಪ್ರೊಪೋರ್ಷನೇಟ್ ಆಗಿ ಇವೆಲ್ಲವನ್ನು ಯೂಸ್ ಮಾಡಿ ಇರುವಂತಹ ಲಕ್ಷಣಗಳನ್ನು ಕ್ಯೂರ್ ಮಾಡ್ತಾ ಬಂದು ಒಂದು ಲೈಕ್ ಅಬ್ಸರ್ವೇಷನ್ ಇಟ್ಟಾಗ ಕ್ಯೂರ್ ಆಗುವಂತಹ ಚಾನ್ಸಸ್ ಈ ನಡುವೆ ಜಾಸ್ತಿ ಆಗ್ತಾ ಇದೆ ಇದಿಷ್ಟು ಅಂಡ್ ಇದು ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಅಂತ ನೋಡಿದಾಗ ಇದು ಹೆಚ್ಚಿಗೆ ಕಂಡು ಬರ್ತಾ ಇಲ್ಲ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಇದು ಯಾವ್ದು ಕಂಡು ಜಾಗತಿಕವಾಗಿ ಯೂಶಲಿ ಇದು ಎಲ್ಲಿ ಉಷ್ಣ ಬಲ ವಾತಾವರಣದಲ್ಲಿ ಅಂದ್ರೆ ಬೆಚ್ಚಗಿನ ವಾತಾವರಣದಲ್ಲಿ ಇದು ಯೂಶಲಿ ಕೋಲ್ಡ್ ರೀಜನ್ ಅಲ್ಲಿ ಬರೋದಿಲ್ಲ ಸೊ ಅಂದ್ರೆ ಆರ್ಟಿಕ್ ಆಗಿರ್ಬೋದು ಅಂಟಾರ್ಟಿಕ್ ಆಗಿರ್ಬೋದು ಅಥವಾ ಈ ರೀತಿಯಿಂದ ಹಿಮ ಬೀಳುವ ಪ್ರದೇಶಗಳಾಗಿರ್ಬೋದು ಇಲ್ಲಿ ಯೂಶಲಿ ಇದು ಬೆಳೆಯೋದಿಲ್ಲ ಯಾಕಂದ್ರೆ ನಾವು ಇದು ನೋಡಿದಾಗ ನಿಮಗೆ ಫಾರ್ಟಿ ಫಾರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಬಿಸಿ ನೀರಿನಂತಹ ಒಂದು ಶೇಖರಣೆ ಇರುವಂತಹ ಜಾಗಗಳಲ್ಲಿ ಮಾತ್ರ ಇದು ಹರಡೋದಕ್ಕೆ ಸಾಧ್ಯ ಆಗುವಂತದ್ದು ಯೂಶಲಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಈ ರೋಗವನ್ನು ಗುರುತಿಸಲಾಗಿದೆ ಅಂದಿನಿಂದ ಇಲ್ಲಿ ಮುನ್ನೂರ ಎಂಬತ್ತೊಂದು ಪ್ರಕರಣಗಳನ್ನ ಕಂಡಲಾಗಿದೆ ಅಂದ್ರೆ ಇಲ್ಲಿವರೆಗೂ ಕಾಣ್ತಾ ಬರ್ತಾ ಇದೀವಿ ಸೊ ಇದಕ್ಕೆ ಯಾವುದೇ ಪರಿಣಾಮಕಾರಿ ಚೀತಿ ಇಲ್ಲ ಅದು ಕೂಡ ಆಂಟಿಫಂಗಲ್ ಅಥವಾ ಆಂಟಿ ಮೈಕ್ರೋಬಿಯಲ್ ಔಷಧಿಗಳನ್ನ ಬಳಸಿಕೊಂಡು ಇದನ್ನ ಒಂದು ಚಿಕಿತ್ಸೆಯನ್ನು ನೀಡ್ತಾ ಬರ್ತಾ ಇದ್ದಾರೆ ಭಾರತದಲ್ಲಿ ಇತ್ತೀಚೆಗೆ ಇಲ್ಲಿವರೆಗೂ ಒಟ್ಟಾರೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಇಲ್ಲಿವರೆಗೂ ವರದಿಯಾಗಿದೆ ಇದರಲ್ಲಿ ಹೆಚ್ಚು ನಾವು ಕೇರಳ ರಾಜ್ಯ ಒಂದರಲ್ಲೇನೆ ಆಗ್ತಾ ಇದೆ ಅಂದ್ರೆ ಯೂಶ್ವಲಿ ಇಲ್ಲಿವರೆಗೂ ಕೇರಳದಲ್ಲಿ ಏಳೆಂಟು ಲೈಕ್ ಎಂಟರಿಂದ ಹತ್ತು ಪ್ರಕರಣಗಳು ಕಂಡು ಬರೆದಿದೆ ಯೂಶ್ಲಿ ಅಳಂಪುಳ ಆಗಿರ್ಬೋದು ಮಳಂಪು ಲೈಕ್ ಮಲಪುರ ಅಂತ ಶೂನಲ್ಲಿ ಇತ್ತ ಇತ್ತೀಚೆಗೆ ಹೆಚ್ಚು ಹೆಚ್ಚು ಪ್ರಕರಣಗಳು ಕಂಡು ಬರುತ್ತೆ ಇಷ್ಟು ಇದು ಲೈಕ್ ಏನಂತ ಹೇಳ್ತೀವಿ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಕರಿತೀವಿ ಅಥವಾ ಪ್ರೈಮರಿ ಅಮೀಬಿಕ್ ಮಿನಿಂಗೋ ಇನ್ಸೋಫಾಲಿಟಿಸ್ ಅಂತ ಕರಿತೀವಿ ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾಗಿರೋ ಅಂಶ ಅಂಡ್ ನುಗ್ಲೇರಿಯಾ ಫೆಲೋರಿ ಅನ್ನೋ ಒಂದು ರೋಗವಾಗ ಯಾವ ರೋಗವನ್ನು ಹರಡುತ್ತೆ ಅಂತ ಅಂದ್ರೆ ನಿಮ್ಗೆ ಇದು ಗೊತ್ತಿರಬೇಕಾಗಿರೋದು ಮೆದುಳು ತಿನ್ನುವ ಅಮೀಬಾ ಅನ್ನುವಂಥ ಒಂದು ರೋಗವನ್ನು ಇದಿಷ್ಟು ಈ ರೋಗಕ್ಕೆ ಸಂಬಂಧಿಸಿದ ಮಾಹಿತಿ ಮಾಹಿತಿ ಇಷ್ಟ ಇಂತ ಭಾವಿಸ್ತಾ ಇದ್ದೀನಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು